हलो स्नेहितरे वेलकम बैक टू माय चैनल नान सौम्य टॉक विद सौम्य व्लॉग्स इन कन्नड़ के एल्लरिगू स्वागत स्नेहितरे रीति कूर्की स्टाइल लुक यहाँ रीति क्रिएट वीडियो सो नोडिकोंडु बनी। हलो स्नेहितरे वेलकम बैक टू माय चैनल टॉक विद सौम्य व्लॉग्स इन कन्नड़ के एल्लरिगू स्वागत स्नेहितरे इवत्तोंदु ब्यूटिफुल कूर्गी सारी ड्रेपिंग हागू अदक्के सिंपल मेकअप यहाँ रीति मनेले माड्कोळ्ळबहुदु अंत नानु निमगे तोरिस्कोळ्ता इद्दीनि। लेट्स स्टार्ट द वीडियो। मोदलनेदागि नानु वीडियोन मूर् पार्ट आगि डिवैड् माड्कोळ्ता इद्दीनि। फस्टु मेकअप आमेले सारी ड्रेपिंगु हागे हेर् स्टैल् अंत नानु थ्री पार्ट्स आगि डिवैड् माड्कोळ्ता इद्दीनि। स्नेहितरे मोदलनेदागि मेकअप इंद स्टार्ट् माडोण वीडियोन बनि। ಫಸ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ। ಮೊದಲನೇದಾಗಿ ಲೈಟ್ ಮಾಯಿಶ್ಚರೈಸರ್ ನಿವ್ಯಾ ಅವ್ರದ್ದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋಕ್ಕೆ ಮಾಡ್ತಾಯಿದ್ದೀನಿ। ಸಿಂಪಲ್ ಬಿಬಿ ಕ್ರೀಮ್ನ ಯೂಸ್ ಮಾಡಿ ಯಾವ ರೀತಿ ಗಾರ್ಜಿಯಸ್ ಲುಕ್ನ ಕ್ರಿಯೇಟ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ। ಮಾಯಿಶ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ। ಲಿಪ್ ಪಾರ್ಟ್ಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ। ಸ್ವಲ್ಪ ಡ್ರೈ ಆಗಲಿ। ಡ್ರೈ ಆದಮೇಲೆ ಲಕ್ಮಿ ಬಿ ಬಿ ಕ್ರೀಮ್ ಸ್ಪಿನ್ಸ್ ಅವ್ರದ್ದು ಬಿ ಬಿ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು। ಬಿ ಬಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ। ನಂತರ ಐಟೆಕ್ಸ್ ಡಾಜ್ಲರ್ ಅವ್ರದ್ದು ಲೈನರ್ ಅಪ್ಲೈ ಮಾಡ್ತಾ ಇದ್ದೀನಿ। ಸೊ ನಾನು ಐಬ್ರೋಸ್ ಏನು ಫಿಲ್ಲಿಂಗ್ ಮಾಡ್ತಿಲ್ಲ ಯಾಕಂದರೆ ನೀಟಾಗಿದೆ ಅಂತ। ಬೇಕು ಅನ್ನೋದಾದರೆ ಟಾರ್ಕಮ್ ಪೌಡರ್ನ ಯೂಸ್ ಮಾಡ್ಬೋದು ಇಲ್ಲ ಟ್ರಾನ್ಸ್ಲೂಸನ್ ಪೌಡರ್ ಯೂಸ್ ಮಾಡ್ಬೋದು। ಸ್ವಲ್ಪ ನೋಡಿ ಲೈನರ್ನ ಅಪ್ಲೈ ಮಾಡಿದ್ದೀನಿ। ನಂತರ ಆಟೆಕ್ಸ್ ಅವರ ಮಸ್ಕಾರ ಫ್ಯಾನ್ಸಿ ಡ್ರೆಸ್ ಇದ್ದರೆ ಅಥವಾ ನಿಮ್ಮದು ಯಾವುದಾದ್ರೂ ವೆಡ್ಡಿಂಗ್ ಗ್ರ್ಯಾಂಡ್ ವೆಡ್ಡಿಂಗ್ ಇದ್ದರೆ ಅಥವಾ ನಿಮ್ಮ ಯಾವುದಾದ್ರೂ ಕಮ್ಯುನಿಟಿಯಲ್ಲಿ ಯಾವುದಾದ್ರೂ ಪ್ರೋಗ್ರಾಮ್ ಇದ್ದರೆ ಅಥವಾ ನಿಮ್ಮದೇ ಆದ ರಿಸೆಪ್ಷನ್ ಇದ್ದರೆ ಈ ಥರ ಯೂನೀಕ್ ವೇಯಲ್ಲಿ ವೇರ್ ಮಾಡ್ಬೋದು ಸ್ಯಾರಿ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ। ಸೊ ಎರಡೂ ಕಣ್ಣಿಗೂ ಮಸ್ಕಾರನ ಅಪ್ಲೈ ಮಾಡ್ತಾ ಇದ್ದೀನಿ ನೋಡ್ಬೋದು। ಸೊ ನಾನು ಐಬ್ರೋಸ್ನ ಯಾವುದೇ ಥರ ಪೆನ್ಸಿಲಲ್ಲಿ ಫಿಲ್ಲಿಂಗ್ ಮಾಡಿಲ್ಲ ಯಾಕಂದರೆ ನನ್ನ ಐಬ್ರೋಸ್ ನೀಟಾಗಿ ಫಿಲ್ಡ್ ಆಗಿದೆ। ಸೊ ಹಾಗಾಗಿ
ನೋಡ್ಬೋದು ಎಷ್ಟು ಕಣ್ಣಿಗೆ ತುಂಬಾ ಹೈಲೈಟ್ ಕೊಡುತ್ತೆ ಅಂತಾನೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸೋ ನಾನು ಇಲ್ಲಿ ಈ ಶೇಡ್ ದು ಲಿಪ್ಸ್ಟಿಕ್ ನ ಯೂಸ್ ಮಾಡ್ತಾ ಇದೀನಿ ನೋಡ್ಬೋದು ಸ್ವಲ್ಪ ಲೈಟ್ ಯಾಕಂದ್ರೆ ಸಾರಿನ ನಾನು ಸ್ವಲ್ಪ ಡಾರ್ಕ್ ಶೇಡ್ ಅಲ್ಲಿ ತಗೊಂಡಿರೋದ್ರಿಂದ ಲಿಪ್ಸ್ಟಿಕ್ ಅನ್ನು ಡಾರ್ಕ್ ಆದ್ರೆ ತುಂಬಾ ಹೆವಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಲೈಟ್ ಶೇಡ್ ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದೀನಿ ನೋಡ್ಬೋದು ಈ ರೀತಿ ಕಾಣಿಸ್ತಾ ಇದೆ ಸ್ನೇಹಿತರೆ ಸೋ ನಾನು ಅದಕ್ಕೆ ರಿಲೇಟೆಡ್ ಆಗಿ ನನ್ನ ಸಾರಿ ಪಿಂಕ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇರೋದ್ರಿಂದ ನಾನು ಪಿಂಕ್ ಬಿಂದಿನ ಸೆಲೆಕ್ಟ್ ಮಾಡ್ತಾ ಇದೀನಿ ನಾವು ಸೆಲ್ಫ್ ರೆಡಿ ಆಗೋದ್ರಿಂದ ತುಂಬಾ ಮನಿನ ಸೇವ್ ಮಾಡಬಹುದು ಸೋ ಟೈಮ್ ಕೂಡ ಸೇವ್ ಮಾಡಬಹುದು ತುಂಬಾ ಸಿಂಪಲ್ ಆಗಿದೆ 1-5 ಮಿನಿಟ್ಸ್ ಅಲ್ಲಿ ಟಕ್ ಅಂತ ಸಾರಿನ ನಾವು ಉಟ್ಕೊಳ್ಳಬಹುದು ಬಟ್ ತುಂಬಾ ಗಾರ್ಜಿಯಸ್ ಲುಕ್ ಕಾಣಿಸುತ್ತೆ ಅಂತಾನೆ ಹೇಳಬಹುದು ಸೋ ಇಲ್ಲಿ ಎಕ್ಸ್ಟ್ರಾ ಇದ್ದಿದ್ದನ್ನ ನಾನು ರಿಮೂವ್ ಮಾಡ್ತಾ ಇದೀನಿ ನೆಕ್ಸ್ಟ್ ನಾನು ಐ ಶ್ಯಾಡೋಸ್ ಲಿಪ್ಸ್ಟಿಕ್ ಯೂಸ್ ಮಾಡಿಕೊಂಡೆ ನಾನು ಐ ಶ್ಯಾಡೋನ ಯೂಸ್ ಮಾಡ್ತಾ ಇದೀನಿ ಸೋ ಕೈಯಲ್ಲೇ ನಾನು ಯಾವುದೇ ಥರ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಅಲ್ಲ ಸೊ ನನ್ನ ಹತ್ರ ಏನಿದೆ ಅದನ್ನು ಇಟ್ಕೊಂಡು ನಾನು ಒಂದು ಗಾರ್ಜಿಯಸ್ ಲುಕ್ನ ಟ್ರೈ ಮಾಡಬೇಕು ನಿಮಗೆಲ್ಲ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ತಿಳಿಸಿ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಇದರಿಂದ ಯೂಸ್ ಆಗುತ್ತೆ ಸೊ ನಾವು ಸ್ಯಾರಿ ಡ್ರೇಪಿಂಗಿಗೆ ಬರೋಣ ಸ್ನೇಹಿತರೆ ಈ ಸ್ಯಾರಿ ಡ್ರೇಪಿಂಗ್ ಬಂದುಬಿಟ್ಟು ಲೆಫ್ಟ್ ಸೈಡಿಂದ ನಾವು ನಾರ್ಮಲ್ ಸೌತ್ ಇಂಡಿಯಾ ಟ್ರೆಡಿಷ್ನಲ್ ಸ್ಯಾರಿ ನಾವು ರೈಟ್ ಸೈಡ್ ಟಕ್ ಮಾಡ್ತೀವಿ ಫಸ್ಟು ಲೆಫ್ಟ್ ಸೈಡಿಂದ ಟಕ್ ಮಾಡಿಬಿಟ್ಟು ಒಂದು ರೌಂಡು ನಾವು ಸುತ್ತಕೊಂಡು ಬರಬೇಕಾಗತ್ತೆ ಸೊ ಹಿಂದಕ್ಕೆ ತೊಗೊಳ್ಬೇಕಾಗತ್ತೆ ಹಿಂದ್ಗಡೆ ಒಂದು ಲೆಫ್ಟಿಂದ ಸ್ಟಾರ್ಟ್ ಮಾಡಿ ಹಿಂದ್ಗಡೆ ತನಕನೂ ಒಂದು ರೌಂಡನ್ನ ಸುತ್ತಬಿಟ್ಟು ಅಲ್ಲಿ ನಾವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ ಹಿಂದ್ಗಡೆ ಮಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ಫ್ಲೀಟ್ಸ್ನ ಸ್ಟಾರ್ಟ್ ಮಾಡ್ತೀನಿ ಒಂದು 4-5 ಫ್ಲೀಟ್ಸ್ನ ನಾವು ಯಾವ ರೀತಿ ನಾವು ನಾರ್ಮಲ್ ಫ್ಲೀಟ್ಸ್ನ ಯಾವ ಥರ ಮಾಡ್ತೀವೋ ಅದೇ ಥರ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವಿಲ್ಲಿ ನೀವು ದಯವಿಟ್ಟು ರೇಷ್ಮೆ ಸೀರೆನ ಚೂಸ್ ಮಾಡಿ ನಾನು ಇಲ್ಲಿ ಕಾಟನ್ ಸ್ಯಾರಿ ಚೂಸ್ ಮಾಡಿದೆ ಕಾಟನ್ ಸಿಲ್ಕು ಇದು ಸ್ವಲ್ಪ ದಪ್ಪ ಇರೋರಿಗೆ ತುಂಬಾ ದಪ್ಪ ಕಾಣಿಸುತ್ತೆ ಸೊ ಲೈಟ್ ವೆಯ್ಟ್ ಆ ರೀತಿ ಚೂಸ್ ಮಾಡಿ ಅಂತಲೇ ಹೇಳ್ತೀನಿ ಸೊ ನಾನು ಫ್ಲೀಟ್ಸ್ನೆಲ್ಲ ಸರಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇಲ್ಲಿ ನೀಟಾಗಿ ಒಂದು 5-6 ಫ್ಲೀಟ್ಸ್ನ ಮಾಡಿಕೊಂಡು ಹಿಂದ್ಗಡೆ ಇದು ಏನು ಬರುತ್ತೆ ಗೊತ್ತಾ ನೆರಿಗೆ ಬಂದುಬಿಟ್ಟು ಹಿಂದೆ ಬರುತ್ತೆ ಸೊ ಹಾಗಾಗಿ ಕುರ್ಗಿ ಸ್ಟೈಲಲ್ಲಿ ಇದು 1 of my ಫೇವ್ರೇಟ್ ವೇ ಆಫ್ ಸ್ಯಾರಿ ಡ್ರಾಪಿಂಗ್ ಅಂತಲೇ ಹೇಳ್ಬೋದು ಸೊ ಹಿಂದ್ಗಡೆ ನೆರಿಗೆನೆಲ್ಲ ಹಾಕಿ ಪಿನ್ ಮಾಡಿ ಟಕ್ ಮಾಡ್ಕೊಳ್ತಾ ಇದ್ದೀನಿ ಹಿಂದೆ ಬರುತ್ತೆ ಸ್ನೇಹಿತರೆ ಈ ಫ್ಲೀಟ್ಸು ಕೂರ್ಗಿ ಸ್ಯಾರಿಲಿ ಸೊ ಹಿಂದೆ ಟಕ್ ಮಾಡ್ತಾ ಇದ್ದೀನಿ ನೋಡ್ಬೋದು ಹಿಂದೆಯಿಂದ ಬಂದು ಮತ್ತು ಎಕ್ಸ್ಟ್ರಾ ನೆಕ್ಸ್ಟ್ ಏನಿದೆ ಅಂತ ಅದನ್ನು ಕಂಟಿನ್ಯೂಯೇಷನ್ ಆಗಿ ಮುಂದೆ ಫಸ್ಟ್ ಚೆಸ್ಟ್ ಮೇಲೆ ತಗೊಂಡು ಬಂದು ಆ ಬಾರ್ಡರ್ನ ಚೆಸ್ಟ್ ಮೇಲೆ ಬರೋ ಥರ ತಗೊಂಡು ಈ ರೀತಿ ನೋಡ್ಬೋದು ಎಕ್ಸ್ಟ್ರಾ ಇರೋದನ್ನ ನಾನು ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಸೊ ಕಾಟನ್ ಆಗಿರೋದ್ರಿಂದ ಇದು ತುಂಬಾ ಅಗ್ಲು ಕಾಣಿಸ್ತಿದೆ ಸೊ ಬಾರ್ಡರ್ ನೀಟಾಗಿ ಸ್ಟಿಫ್ ಇದ್ರ ಮೇಲೆ ಬರೋ ಸ್ನೇಹಿತರೆ ಇಲ್ಲಿ ನಿಮಗೆ ರೈಟ್ ಸೈಡ್ ಕಾಣಿಸ್ತಿದೆ ಬಟ್ ಆ್ಯಕ್ಚುಲಿ ಲೆಫ್ಟ್ ಸೈಡ್ ಕೆಳಗಡೆ ಆರ್ಮ್ಸಿಂದ ಕೆಳಗಡೆ ತಗೊಂಡು ರೈಟ್ ಸೈಡ್ ಶೋಲ್ಡರ್ ಅಬೌಗೆ ಬಂದು ಸೊ ಇಲ್ಲಿ ಟಕ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಮತ್ತು ಲೆಫ್ಟ್ ಸೈಡಿಂದ ತಗೊಂಡು ಲೆಫ್ಟ್ ಆ್ಯಂಡ್ ಆರ್ಮ್ಸ್ ಕೆಳಗಡೆ ತಗೊಂಡು ರೈಟ್ ಸೈಡಿಂದ ರೈಟ್ ಶೋಲ್ಡರ್ ಅಬೌವಿಂದ ಬಂದು ಒಳಗಡೆ ಬಂದು ಟಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ನಾನು ತೋರಿಸಿದ ರೀತಿಯಲ್ಲಿ ಫಾಲೋ ಮಾಡಿದ್ರೆ ತುಂಬ ನೀಟಾಗಿ ಗಾರ್ಜಿಯಸ್ಸಾಗಿ ಕೂರ್ಗಿ ಟ್ರೆಡಿಷ್ನಲ್ ಸ್ಯಾರಿ ನಿಮಗೆ ರೆಡಿಯಾಗುತ್ತೆ ಸ್ನೇಹಿತರೆ ಇನ್ನು ಮಕ್ಕಳು ಯಾವುದೇ ಫ್ಯಾನ್ಸಿ ಡ್ರೆಸ್ಗೆ ನಿಮ್ಗೆ ಕಮ್ಯುನಿಟಿಯಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಇದ್ದರೆ ಸ್ಟೇಟ್ನ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಅಥವಾ ನಿಮ್ಮದೇ ಆದ ರಿಸೆಪ್ಷನ್ ಇದ್ದರೆ ನಿಮ್ಮದೇ ಆದ ಮನೆಯಲ್ಲಿ ಯಾವುದಾದ್ರೂ
ನಿಯರೆಸ್ಟ್ ರಿಲೇಟಿವ್ಸ್ದು ವೆಡ್ಡಿಂಗ್ ಇದ್ದರೆ ಈ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ, ನೋಡ್ಬೋದಲ್ಲ ಈ ರೀತಿ. ಸೊ ಈ ರೀತಿ ಕಾಣಿಸ್ತಾ ಇದೆ ಓವರಾಲ್ ಲುಕ್ಕು. ಹೇಗೆ ನಿಮ್ಗೆ ಇಷ್ಟ ಆಯಿತಾ ಏನು ಅಂತ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ, ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಸೊ ನೀಟಾಗೆ ಕಾಣಿಸ್ತಾ ಇದೆ. ಈ ರೀತಿ ಮೇಕಪ್ ಹಾಗೂ ಸ್ಯಾರಿ ಡ್ರೈಪಿಂಗ್ ಮುಗೀತು. ನೆಕ್ಸ್ಟು ಜ್ಯುವೆಲ್ರೀಸ್ಗೆ ಬರೋದಾದರೆ ನಾನು ಒಂದು ಚಿಕ್ಕ ಚೋಕರ್ ಸೆಟ್ನ ನಾನು ತಗೊಂಡು ಫಸ್ಟ್ ವೇರ್ ಮಾಡ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ನಾನು ಜ್ಯುವೆಲ್ರಿ ವೇರ್ ಮಾಡ್ತಾ ಇದ್ದೀನಿ. ಸೊ ಈ ಚೋಕರು ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದು. ಮೀಶೋ ಹಾಲ್ ಕೂಡ ಇದೆ, ಆ ಲಿಂಕ್ನು ನೀವು ಚೆಕ್ ಮಾಡ್ಬೋದು ಹೋಗಿ. ಸೆಕೆಂಡು ಒಂದು ದೊಡ್ಡ ನೆಕ್ಲೇಸ್ ಥರ ನಾನು ಇಲ್ಲಿ ವೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಸೆಕೆಂಡ್ ಸ್ಟೆಪ್ಪಲ್ಲಿ ಹಾಗೆ ಅವರು ಕೂರ್ಗೀಸ್ ಅವ್ರ ಕೋರಿಲ್ದು ಮತ್ತು ಮಂಗಳಸೂತ್ರ ಯೂಸ್ ಮಾಡ್ತಾರೆ. ಸೊ ಅದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಥರ್ಡ್ ಚೈನ್ ಬಂದುಬಿಟ್ಟು ಕಾಸಿನ ಮಾಲೆ. ಸೊ ಈ ರೀತಿ ಓವರಾಲ್ ಒಂದು ದೊಡ್ಡ ಜುಮ್ಕಾನ ವೇರ್ ಮಾಡಿದ್ದೀನಿ. ಹೇರ್ ಸ್ಟೈಲಿಗೆ ಬರೋದಾದರೆ ನಾನು ಹೈ ಪೋನಿನ ಯೂಸ್ ಮಾಡಿದ್ದೀನಿ. ಅವರು ಮೇಲ್ಗಡೆ ಒಂದು ದುಪ್ಪಟ ಕೂಡ ಹಾಕ್ತಾರೆ. ಸೊ ಅದನ್ನು ಹಾಕಿದ್ರೆ ಕಂಪ್ಲೀಟ್ ಕೂರ್ಗಿ ಸ್ಟೈಲ್ ಲುಕ್ ರೆಡಿ ಅಂತ ನೋಡ್ಬೋದು. ನೀವು ಎಷ್ಟು ಗಾರ್ಜಸ್ಸಾಗಿ ಕಾಣಿಸ್ತಾ ಇದೆ. ಸೊ ಆ ಸಾರಿಗೂ ಬಾರ್ಡರ್ ನೋಡಿ, ಒಂದ್ರ ಮೇಲೆ ಒಂದು ಎಷ್ಟು ನೀಟಾಗಿ ಕ್ಯೂಟಾಗಿ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ತಿನ್ನಿಸಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಿಗೋಣ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ. ಟೇಕ್ ಕೇರ್, ಸಿ ಯು ಆಲ್ ಆ್ಯಂಡ್ ಬಾಯ್.